ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬಸವೇಶ್ವರ ರಸ್ತೆಯಲ್ಲಿರುವ ಕನ್ನಡ ಸ್ನೇಹ ಬಳಗದ ವತಿಯಿಂದ 10ನೇ ವರ್ಷದ ರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ, ವಿಶೇಷ ಚೇತನರಿಗೆ ಉಚಿತ ವೀಲ್ಚೇರ್ ನೀಡುವ ಮತ್ತು ಮಕ್ಕಳಿಗೆ ಪುಸ್ತಕ ಪೆನ್ ಬ್ಯಾಗ್ ನೀಡಿ ಸರಳವಾಗಿ ರಾಜ್ಯೋತ್ಸವವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಮಾವಿರಾಮ್ ಪ್ರಸಾದ್, ಮಹಾದೇವ ನಾಯಕ್, ಪಾಪಣ್ಣ, ನಾಗೇಂದ್ರ, ದತ್ತ, ಮಹಾದೇವು, ರಾಜಣ್ಣ, ಶ್ರೀಧರ್, ರವಿಚಂದ್ರ, ವೆಂಕಟೇಶ್ ಇನ್ನಿತರರು ಭಾಗಿಯಾಗಿದ್ದರು. ಇವತ್ತು ಈ ಬಸವೇಶ್ವರ ರಸ್ತೆಯ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ಕನ್ನಡ ಧ್ವಜಾರೋಹಣ ಮಾಡೋದ್ರ ಜೊತೆಗೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುವಂಥದ್ದು ಶ್ಲಾಘನೀಯ. ಇವತ್ತು ಯಾರೊಬ್ಬರು ವಿಶೇಷ ಚೇತನರಿದ್ದಾರೆ, ಅವರಿಗೆ ನಡೆಯೋದಕ್ಕೆ ಆಗೋದಿಲ್ಲ, ಅವರಿಗೆ ಒಂದು ವೀಲ್ಚೇರನ್ನು ಕೊಡುವಂಥ ಕೆಲಸ ಆಗ್ಬೋದು, ಮಕ್ಕಳುಗಳಿಗೆ ಪಠ್ಯಪುಸ್ತಕಗಳು ಬರೆಯೋದಕ್ಕೆ ಪೆನ್ಗಳು, ಪೆನ್ಸಿಲ್ಗಳು, ಪುಸ್ತಕಗಳನ್ನ ಕೊಡುವಂಥ ಒಂದು ಕೆಲಸ ಇರ್ಬೋದು. ಈ ರೀತಿ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಬಹಳ ಔಚಿತ್ಯಪೂರ್ಣವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾನಾದರೂ ಹೇಳೋದೇನು ಅಂತಂದರೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವನ್ನು ನಾವೆಲ್ಲರೂ ಸಹ ಪ್ರೀತಿಸಬೇಕು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಉಳಿದ್ರೆ ನಾವೆಲ್ಲ ಉಳಿತೀವಿ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಬೇರೆ ಭಾಷೆಗಳನ್ನ ಕಲಿಬಾರ್ದು ಅಂತಿಲ್ಲ, ಎಲ್ಲ ಭಾಷೆಗಳನ್ನ ಕಲಿಯೋಣ, ಆದರೆ ನಮ್ಮ ತಾಯಿಗೆ ನಾವು ಯಾವ ರೀತಿ ಹೆಚ್ಚಿನ ಗೌರವವನ್ನು ಕೊಡ್ತೀವೋ ಅದೇ ರೀತಿ ನಮ್ಮ ಭಾಷೆಗೂ ಸಹ ಹೆಚ್ಚಿನ ಒಂದು ಸ್ಥಾನವನ್ನು ಕೊಡಬೇಕು. ಮಕ್ಕಳೆಲ್ಲ ಕನ್ನಡದಲ್ಲಿ ಸುಲಲಿತವಾಗಿ ಮಾತನಾಡುವಂತೆ ಚಿಕ್ಕ ವಯಸ್ಸಿಂದನೇ ಕಲಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ನಮ್ಮ ಕನ್ನಡ ಸ್ನೇಹ ಬಳಗದಿಂದ 10ನೇ ವರ್ಷದ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಮಡಿಗೆರೆ ಗೋಪಾಲ ಸಾಹೇಬ್ ಅಣ್ಣ ಬಂದು ನಮ್ಮ ಧ್ವಜಾರೋಹಣ ಮಾಡುವ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಚಾಲ್ತಿ ನೀಡಿದರು. ಈ ದಿನ ನಮ್ಮ 10ನೇ ವರ್ಷದ ಕಾರ್ಯಕ್ರಮ ಆದ್ದರಿಂದ ನಾವು ಮಾಮೂಲಿ ವರ್ಷ ಮಕ್ಕಳಿಗೆ ಪುಸ್ತಕ ಮತ್ತು ಲಿಖಿತ ಎಲ್ಲ ಕೊಡೋತಾಯಿದ್ದೋ. ಈ ದಿನ ವಿಶೇಷ ಅಂದರೆ ಏನಂದರೆ, ನಮ್ಮ ವಿಕಲಚೇತನರಿಗೆ ಒಬ್ಬರಿಗೆ ಒಂದು ವೀಲ್ಚೇರು ಕೊಡೋ ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವನ ಸಂಭ್ರಮದಿಂದ ಆಚರಿಸಿದ್ವಿ. ಯಾಕಂದರೆ ನಮ್ಮ ಬಸವೇಶ್ವರ ರಸ್ತೆ ನನಗೆ ಒಂದು ರಾಜಕೀಯವಾಗಿ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ ನನಗೆ ಒಂದು ವೇದಿಕೆ ಆಯ್ತಿದ್ದು. ಇಲ್ಲಿಂದ ನಾನು ಒಂದು ರಾಜ್ಯ ಮಟ್ಟದಲ್ಲಿ ಈಗ ಗುರುತಿಸ್ಕೊಂಡಿದ್ದೀನಿ. ರಾಜಕೀಯವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಕೆಲಸ ಮಾಡೋ ಮುಖಾಂತರ ಇದು ನಮಗೆ ಜನ್ಮ ಕೊಟ್ಟಿರೋದು ನಮ್ಮ ತಾಯಿ, ಆದರೆ ನಮಗೆ ಬಸವೇಶ್ವರ ರಸ್ತೆ ನಮಗೆ ಎರಡನೇ ತಾಯಿ ಇದ್ದಂಗೆ. ಅದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಇಲ್ಲ ಸ್ಥಳೀಯರು, ಎಲ್ಲ ಮೂಲ ನಿವಾಸಿಗಳು, ವಿಶೇಷವಾಗಿ ನಮ್ಮ ಮಾದೇವಣ್ಣವರು, ನಮ್ಮ ನಲ್ಲಿ ರವಿ ಅಣ್ಣವರು, ನಮ್ಮ ನಾಗೇಂದ್ರಣ್ಣವರು, ಪಾಪಣ್ಣವರು, ಚಂದ್ರಶೇಖರ್ ಅವರು, ನಮ್ಮ ಗಣೇಶಣ್ಣ ಎಲ್ಲರೂ ನಮಗೆ ಆಗಲಿಂದನೂ ಭಾಳ ಸಹಕಾರ ಕೊಡ್ತಾರೆ. ಅವರಿಗೆ ನಾನು ಹೇಳ್ತೀನಿ, ಯಾಕಂದರೆ ಯಾವತ್ತೂ ನಾವು ಏನು ಮಾಡ್ತೀವಿ ಅದನ್ನು ಮರಿಬಾರ್ದು. ಯಾಕಂದರೆ ನಾವು ಅದನ್ನು ಡೈಲಿ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ನಾವು ಹಳೆಯದನ್ನು ಮರೆಯೋಕ್ಕೆ ಹೋಗಬಾರ್ದು. ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಯಾವಾಗಲೂ ನಾನು ಅಬ್ಬರಿಯಾಗಿರ್ತೇನೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ.